ದರ್ಶನ್ ಆ್ಯಂಡ್ ಗ್ಯಾಂಗ್ ಕೈಯಲ್ಲಿ ಕೊಲೆಯಾದ ರೇಣುಕಾಸ್ವಾಮಿ ಬದುಕಿದ್ರೆ ಇವತ್ತು ಅವನಿಗೊಂದು ಸಂಭ್ರಮದ ದಿನ ಆಗಿತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಫಸ್ಟ್ ವೆಡ್ಡಿಂಗ್ ಆ್ಯನಿವರ್ಸರಿ ಮೊದಲನೆಯ ವಿವಾಹ ವಾರ್ಷಿಕೋತ್ಸವದ ಸಂದರ್ಭದಲ್ಲಿ ಪತ್ನಿ ಗರ್ಭಿಣಿ ಅನ್ನೋದು ಅವರ ಕುಟುಂಬಕ್ಕೆ ಒಂದು ಹೊಸ ಏನು ಆ ಸಂಭ್ರಮಕ್ಕೆ ಚಾರ್ ಚಾಂದ್ಲಗಾನ ಅಂತಾರಲ್ಲ ಹಂಗಾಗಿರ್ತಿತ್ತು ಅವರ ಸಂಭ್ರಮ ಅವರ ಮದುವೆ ಸಿಡಿ ಸಿಕ್ತು ಬದುಕಿದ್ದರೆ ಇವತ್ತು ಅವ್ರ ಮನೇಲಿ ದೊಡ್ಡ ಸಂಭ್ರಮ ಈಗ ಸೂತಕ ಇದೆ ಐದು ಆರು ತಿಂಗಳ ಗರ್ಭಿಣಿ ಹೆಂಡತಿ ರೇಣುಕಾಸ್ವಾಮಿ ಕೊಲೆ ಆಗಿದ್ದಾನೆ ತೆವಲು ಒಂದು ಯಾಕೆ ಬೇಕಾಗಿತ್ತೋ ಏನು ಇವನು ಪವಿತ್ರ ಗೌಡಗೆ ಮಾಡಿದ್ದ ಒಟ್ಟು ಮೆಸೇಜ್ಗಳು ಎಷ್ಟು ಅನ್ನೋ ಮಾಹಿತಿಯನ್ನು ಹುಡುಕ್ತಾ ಹೋದರೆ ಸುಮಾರು ಇನ್ನೂರು ಮೆಸೇಜ್ ಅಂತ ಹೇಳ್ತಾ ಇದ್ದಾರೆ ಇನ್ನೂರು ಮೆಸೇಜ್ ಇವನ ಮೊಬೈಲನ್ನು ಡೆಸ್ಟ್ರಾಯ್ ಮಾಡಿದ್ದಾರೆ ಯಾವ ಫೇಕ್ ಇನ್ಸ್ಟಾಗ್ರಾಮ್ ಐ ಡಿಯಿಂದ ಈತ ಮೆಸೇಜ್ ಮಾಡ್ತಾ ಆ ಆ ಐ ಡಿಯನ್ನು ಇವನು ಡಿಲೀಟ್ ಮಾಡಿದ್ನಂತೆ ಪೊಲೀಸರು ಇನ್ಸ್ಟಾಗ್ರಾಮಿಗೆ ಬರೆದಿದ್ದಾರೆ ಆ ಐ ಡಿಯಿಂದ ಯಾವ್ಯಾವ ಇನ್ಸ್ಟಾಗ್ರಾಮ್ ಐ ಡಿಗಳಿಗೆ ಏನೇನು ಚಾಟ್ ಆಗಿತ್ತು ವಿವರಗಳನ್ನು ಕೊಡಿ ನಮಗೆ ಅಂತ ನನ್ನೇನೇ ಹೇಳಿದೆ ನಾನು ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಇರುತ್ತೆ ಆ ಮಾಹಿತಿ ಸಿಗೋದು ಕಷ್ಟ ಸಿಗುವುದಿಲ್ಲ ಅಂತಲೇ ಹೇಳಬಹುದು ಅದು ಸಿಗದೆ ಹೋದರೆ ಕೇಸ್ ಒಂದು ಸ್ವಲ್ಪ ವೀಕ್ ಆಗುತ್ತೆ ಮೋಟಿವ್ ಎಸ್ಟಾಬ್ಲಿಷ್ ಮಾಡೋದು ಕಷ್ಟ ಆಗ್ಬಿಡುತ್ತೆ ಪೊಲೀಸರಿಗೆ ಮೋಟಿವ್ ಎಸ್ಟಾಬ್ಲಿಷ್ ಮಾಡೋದು ಒಂದು ಇನ್ನೂರು ಮೆಸೇಜಸ್ಸು ಅನ್ನೋದು ಮಾಹಿತಿ ತಡ್ಕೊಳ್ಳೋವಷ್ಟು ತಡ್ಕೊಂಡು ಆ ಪವಿತ್ರ ಗೌಡ ಪವನ್ಗೆ ಹೇಳಿದ್ದು ಇದೊಂದು ಐಡಿಯಿಂದ ತುಂಬ ಕಾಟ ಕೊಡ್ತಿದ್ದಾನೆ ನೋಡಿ ಅಂತ ಆ ನಂತರ ಪವನ್ ಸ್ವಲ್ಪ ಚಾಟ್ ಮಾಡ್ತಾನೆ ತಾನೇ ಪವಿತ್ರ ಗೌಡ ಅನ್ನುವಂತೆ ನಂಬರ್ ಕೇಳ್ತಾನೆ ನಂಬರ್ ಕಳಿಸ್ತಾನೆ ಇವನು ನಂಬರ್ ಕಳಿಸಿದ ನಂತರ ಪರ್ಸ್ನಲ್ ಮಾಹಿತಿಗಳನ್ನು ಪವನ್ ಕೇಳಕ್ಕೆ ಶುರು ಮಾಡ್ತಾನೆ ತನ್ನ ನಂಬರಿಂದ ಚಾಟ್ ಮಾಡ್ತಾನೆ ಆತ ವಾಟ್ಸಪ್ನಲ್ಲಿ ಪರ್ಸ್ನಲ್ ನಂಬರ್ಗಳನ್ನು ಕೇಳೋದಕ್ಕೆ ಶುರು ಮಾಡ್ತಾನೆ ಪರ್ಸ್ನಲ್ ವಿಷಯಗಳನ್ನು ಕೇಳೋದಕ್ಕೆ ಎಲ್ಲಿರ್ತೀರಿ ಮನೆಯಲ್ಲಿ ಎಲ್ಲಿ ವರ್ಕ್ ಮಾಡೋದು ಎಷ್ಟೊತ್ತಿಗೆ ಹೋಗ್ತೀರಿ ಕೆಲಸಕ್ಕೆ ಎಷ್ಟು ಎಷ್ಟೊತ್ತಿಗೆ ಬರ್ತೀರಿ ಇತ್ಯಾದಿ ಇತ್ಯಾದಿ ಕೇಳೋದಕ್ಕೆ ಶುರು ಮಾಡ್ತಾನೆ ಈ ಅವಿವೇಕಿ ಇದು ಹುರುಪಿನಲ್ಲಿತ್ತಲ್ಲ ಇತ್ತಲ್ಲ ಪವಿತ್ರ ಗೌಡನೇ ಈ ಪ್ರಶ್ನೆಗಳನ್ನು ಕೇಳ್ತಾ ಇರೋದು ಅನ್ನುವ ಹುರುಪಿನಲ್ಲಿದ್ದಂಥ ಅವಿವೇಕಿ ಎಲ್ಲ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾನೆ ಅಷ್ಟು ಮಾಹಿತಿಗಳನ್ನು ಸಂಗ್ರಹಿಸಿದ ನಂತರ ದರ್ಶನ ವಿಷಯ ಗೊತ್ತಾಗೋದು ದರ್ಶನ್ನು ರಾಘುಗೆ ಹೇಳೋದು ರಾಘವೇಂದ್ರ ಚಿತ್ರದುರ್ಗ ಜಿಲ್ಲಾ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ಹೇಳೋದು ಮುಂದಿನೆಲ್ಲ ಕತೆ ಗೊತ್ತಿದೆ ನಿಮಗೆ ಹಂಗಾಗಿದ್ದು ಸುಮಾರು ಇನ್ನೂರು ಮೆಸೇಜನ್ನು ಇನ್ಸ್ಟಾಗ್ರಾಮ್ನಲ್ಲೇ ಕಳಿಸಿದ್ನಂತೆ ತನಿಖೆ ನಡೀತಾ 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 ಆರಂಭದಲ್ಲಿ ನಾನು ಕಪಾಳಕ್ಕೆ ಒಂದು ಏಟ್ ಹೊಡೆದು ಅವನ ಕೈಗೆ ದುಡ್ಡಿಟ್ಟು ಊಟ ಮಾಡ್ಕೊಂಡು ಹೋಗುವಂತ ಕಳಿಸಿ ಹೋದೆ ಆ ನಂತರ ಹುಡುಗರು ಏನೋ ಮಾಡಿಬಿಟ್ರು ಅಂತ ಹೇಳ್ತಾ ಇದ್ದ ದರ್ಶನ್ ಮೊದಲನೇ ದಿವಸ ಅದೇ ಕಥೆ ಹೇಳ್ತಾ ಇದ್ದ ದರ್ಶನು ಆ ನಂತರ ಹೌದು ಸರ್ ಸಿಟ್ನಲ್ಲಿ ತುಂಬ ಹೊಡೆದೆ ಅಂತ ಒಪ್ಕೊಂಡಂತೆ ಎಲ್ಲರೂ ಪೊಲೀಸ್ ಇನ್ವೆಸ್ಟಿಗೇಷನಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿ ಕೂಡಿಸಿ ವಿಚಾರಣೆ ಮಾಡ್ತಾರೆ ಒಬ್ಬೊಬ್ಬರು ಬಾಯಿ ಬಿಟ್ಟ ನಂತರ ಎಲ್ಲರೂ ಒಟ್ಟಿಗೆ ಕರ್ಕಂಬಂದು ಅವನು ಹಂಗೇನು ಹೇಳ್ತಾನೆ ನೀನೇನು ಹೇಳ್ತೀಯ ಅಂತ ಕೂಡಿಸ್ಕೊಂಡು ಕೇಳ್ತಾರೆ ಅಲ್ಲಿ ಆ ಹಂತದಲ್ಲಿ ದರ್ಶನ್ ಕುಸ್ತೋದ ಅಂತ ಮಾಹಿತಿ ತುಂಬ ಈತ ತುಂಬ ಹೊಡೆದಿದ್ದಾನೆ ಬಿಡಿ ಎಲ್ಲದಕ್ಕೂ ಪ್ರೂಫ್ ಸಿಕ್ಕಿದೆ ಈಗ ಬೂಟ್ಗಾಲಲ್ಲಿ ಎದೆಗೆ ಓದ್ದಿದ್ದರ ಮಾರ್ಕ್ ಹಾಗೆ ಇದೆ ಮೊನ್ನೆ ಹೇಳ್ತಾ ಇದ್ದೆ ಈ ದರ್ಶನ್ ಬರ್ಡೇಗೆ ಬಂದೋಬಸ್ತ್ ಮಾಡೋದಕ್ಕೆ ಬಂದಿದ್ದ ಪೊಲೀಸ್ ಕಾನ್ಸ್ಟೇಬಲ್ ಒಂದು ಬೆತ್ತದ ಲಾಠಿ ಮರೆತು ಹೋಗ್ಬಿಟ್ಟಿದ್ನ ಮನೆಯಲ್ಲಿ ಅದನ್ನು ಮನೆಯ ಸೆಕ್ಯೂರಿಟಿ ರೂಮ್ನಲ್ಲಿ ಹಂಗೆ ಇಡಿಸಿದ್ನಂತು ಈ ಪುಣ್ಯಾತ್ಮ ಅದು ನೆನಪಾಗಿ ಪಟ್ಟಣಗೆರೆ ಶೆಡ್ನಿಂದ ಒಬ್ಬ ಹುಡುಗನ ಕಳಿಸಿ ಅಲ್ಲಿ ಲಾಠಿ ಇದೆ ತಗಂಬ ಅಂತ ಕಳಿಸ್ತಾನೆ ಕಳಿಸಿ ತರಿಸ್ಕೊಂಡು ಆ ಲಾಠೀಲಿ ಬೆನ್ನಿನ ಮೇಲಿನ ಬಾಸುಂಡೆ ಅಷ್ಟು ಅದೇ ಲಾಠೀಲಿ ಬಂದಿರೋದು ಮೆಗ್ಗರ್ ಮಷೀನ್ ಇಟ್ಕೊಂಡು ಕರೆಂಟ್ ಶಾಕ್ ಕೊಟ್ಟಿದ್ದಾರೆ ರೇಣುಕಾ ಸ್ವಾಮಿಯ ಮನೆಯಲ್ಲಿ ಸಂಭ್ರಮ ಇರಬೇಕಾಗಿತ್ತು ಯಾರ ಮನೆಯಲ್ಲೂ ಸಂಭ್ರಮ ಇಲ್ಲ ಈ ಕೇಸಿನ ಸಂಬಂಧಪಟ್ಟಂತೆ ಸ್ವಾಮಿ ತಾಯಿ ಮಾತಾಡಿದ್ದಾರೆ ರೇಣುಕಾಸ್ವಾಮಿ ಸೆಲೆಬ್ರೇಟ್ ಮಾಡಬೇಕು ಅಂತ ಆಸೆ ಪಟ್ಟಿದ್ವಿ ಅವನು ಮೊದ್ಲೇನೆ ಪ್ಲಾನ್ ಮಾಡಿದ್ದ ಹೋಗೋಣ ದೇವಸ್ಥಾನಕ್ಕೆಲ್ಲ ಹೋಗಿ ಬರೋಣ ಮತ್ತೆ ಎಲ್ಲ ಹೋಟೆಲಿಗೆಲ್ಲ ಹೋಗೋಣ ಅಪ್ಪಾಜಿ ನಾನು ನೀವು ಅವ್ರ ತಂಗಿಗೆ ಅವ್ರ ಮನೆ ನಮ್ಮ ಮಾಮೂಂಗೇ ಬರೋ ಹೇಳೋಣ ಹೊಸ್ಪೇಟೆಯಿಂದ ಬರ್ತಾರೆ ಎಲ್ಲ ಸೇರ್ಕೊಂಡು ಹೋಗಿ ಮಾಡಿ ಬರೋಣ ಅಲ್ಲಿ ಅವಳಿಗೂ ಬಟ್ಟೆ ಅದು ಏನಾರು ಕೊಡಿಸ್ತೀನಿ ನನ್ನ ಹೆಂಡ್ತಿಗೆ ಅಂತ ಹೇಳಿ ಭಾಳ ಆಸೆಯಿಂದ ನಮ್ಮ ಎದುರಿಗೆಲ್ಲ ಹೇಳಿ ಖುಷಿಪಟ್ಟಿದ್ದ ಅದೇ ರೀತಿ ಆಯ್ತಪ್ಪ ಹೆಂಗಿದ್ರೂ ವಾರದ್ದು ರಜೆ ಇರುತ್ತೆ ಇವತ್ತು ಶುಕ್ರವಾರ ಹೋಗೋಣ ತಗೋ ಹೋಗಿ ಎಲ್ಲ ಮುಗಿಸ್ಕೊಂಡು ಬರೋಣ ಅಂತಂದು ಹೇಳಿದ್ವಿ ಆದರೆ ವಿಧಿ ಆಟ ನಮಗದು ಅವಕಾಶ ಕೊಡಲಿ ನೋಡ್ತಿದ್ರು ಮಗು ಆಗಿದ್ರೆ ಅವನಿಗೂ ಆಸೆ ಇತ್ತು ಯಾವ್ದಾರು ಆಗ್ಲಿ ಹುಟ್ಟಕ್ಕಿಂತ ಮುಂಚೆನೆ ಮಗು ತಂದೆನ್ ಕಳ್ಕೊಂಡ್ಬಿಡ್ತು ಅವನು ಮಗು ನೋಡ್ಲಿಲ್ಲ ಅದೇ ಒಂದ್ ಬೇಜಾರ ಇದೆ ನಮಿ ಎಷ್ಟು ನಮಗ್ ಅನ್ಯಾಯ ಮಾಡ್ಬಿಟ್ಟ ಇದ್ದಿದ್ರು ಇವತ್ತೆಷ್ಟು ಸಂತೋಷ ಪಡ್ತಿದ್ವಿ ಎಲ್ಲರೂ ನಮಗೆ ಇವತ್ತು ಮನೆಯಲ್ಲಿ ಇರೋಕ್ಕೆ ಆಗ್ತಿಲ್ಲ ದಿನ ಒಂದೇ ನೆನಪಾಗ್ತಾ ಇದೆ ಆಗುತ್ತೆ ಇದು ರೇಣುಕಾಸ್ವಾಮಿ ಕೊಲೆಯಾದ ರೇಣುಕಾಸ್ವಾಮಿ ಮನೆಯಲ್ಲಿನ ಸಂಕಟ ಇದು ಕೇಸ್ನಲ್ಲಿ ಜೈಲು ಸೇರಿದವರು ಇದಾರಲ್ಲ ದರ್ಶನ್ ಹೊರತುಪಡಿಸಿ ಉಳಿದವರು ಅವರ ಪೈಕಿ ಕೆಲವರ ಮನೆಯ ಸಂಕಟಗಳಿದಾವಲ್ಲ ಇದಾವಲ್ಲ ಬಡತನ ರೀ ಕಡು ಬಡತನ ನಾನು ಅದನ್ನೇ ಮತ್ತೆ 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 ಹೇಳೋದು ಅದನ್ನೇ ನನ್ನ ಹೆಂಡತಿಗೆ ಹೆಂಗ ಮೆಸೇಜ್ ಮಾಡದ ಸಿಟ್ಟು ಬಂತಲ್ಲಪ್ಪ ಆತನನ್ನು ಕರೆಸ್ಕಂಡೆ ಎಲ್ಲೋ ಹೊಡೆಯಕ್ಕೋಗಿ ಇನ್ನೆಲ್ಲೋ ಏಟ್ ಬಿದ್ದು ಸತೋದ ಆತ ಹಂಗಾದ ಮೇಲೆ ಇದರಲ್ಲಿ ಏನೇನೋ ಪಾತ್ರ ಇಲ್ಲದವ್ರನ್ನ ಕಳಿಸ್ಬಿಡ್ಬೇಕಿತ್ತು ಮನೆಗೆ ನೀವು ಹೋಗ್ರಿ ನಾನು ಇನ್ನು ಸಂಭಾಳಿಸ್ಕೊತೀನಿ ಅಂತ ಹೋಗಬೇಕಾಗಿತ್ತು ಪೊಲೀಸ್ ಸ್ಟೇಷನ್ಗೆ ಗಂಡಸು ನಾನು ತಡ್ಕೊಳ್ಳೋದಿಲ್ಲ ಇದನ್ನು ನಾನು ಹೆಂಡ್ತಿಗೆ ಮೆಸೇಜ್ ಮಾಡಿದ್ದನ್ನು ಅವನು ಹೊಡೆದು ಕೊಂದಿದ್ದೀನಿ ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅಂತ ಹೀರೋ ನಿಂತ್ಕೊಂಡಿದ್ದರೆ ಆಗ್ತಿದ್ದ ಆಗ್ತಿದ್ದಾಯಿತ ಹೀರೋ ಅವರು ಆಗ್ತಿದ್ದ ಮಾಡಿದ್ದೇನು ಮನೇಲೊಂದು ಮೂವತ್ತು ಲಕ್ಷ ಕ್ಯಾಶ್ ಇತ್ತು ಅದನ್ನು ತಂದು ಆ ನೀ ಐದು ಲಕ್ಷ ತಗ ನೀ ಹತ್ತು ಲಕ್ಷ ತಗ ನೀವು ಹೋಗಿ ಸರೆಂಡರ್ ಆಗಿಬಿಡಿ ನನ್ನ ಹೆಸರು ಮಾತ್ರ ಹೇಳಬೇಡಿ ಅಂತ ನನ್ನ ಹೆಸರು ಮಾ ಇದು ಹೀರೋಗಿರಿ ಅಂತಾರ ಇದಕ್ಕೆ ನನ್ನ ಹೆಸರು ಮಾತ್ರ ಹೇಳಬೇಡಿ ದುಡ್ಡು ಕಡಿಮೆ ಆಯ್ತು ಇನ್ನೊಂದು ನಲ್ವತ್ತು ಲಕ್ಷ ಸಾಲ ತರಿಸಿದ್ದು ಅಂದರೆ ನಾನು ಹತ್ರ ದುಡ್ಡಿದೆ ಕೊಡ್ತೀನಿ ಕೊಲೆ ಆರೋಪ ನೀವು ಹೊತ್ಕೊಳ್ಳಿ ನಿಮ್ಮದು ಅವ್ರದ್ದು ದುಡ್ಡಿನ ವ್ಯವಹಾರ ಇತ್ತು ಅದು ಅಂತ ಹೇಳಿ ನೀವು ಹೋಗ್ಬಿಡಿ ನಾನು ಹೊರಗಿದ್ದುಕೊಂಡು ಎಲ್ಲ ಸಂಬಾಳಿಸ್ತೀನಿ ಅಂತ ಇದನ್ನೆಲ್ಲ ಹೀರೋಗಿರಿ ಅನ್ಕೊಂಬಿಟ್ರೆ ಅಟ್ಟೆ ಕತೆ ಅದನ್ನ ಅನ್ಕಂಡು ಇದಾರಲ್ಲ ಶುದ್ಧ ಅಭಿಮಾನಕ್ಕೆ ಹೋದವ್ರಿ ಶುದ್ಧ ಅಭಿಮಾನಕ್ಕೆ ಹೋದವ್ರಿ ಇವರೆಲ್ಲ ಬೇರೆ ಏನಿಲ್ಲ ಇವನು ನೋಡಿ ರವಿ ಅಲ್ಲಿಂದ ಇ ಟಿ ಯೋಸ್ ಕಾರಲ್ಲಿ ಕರ್ಕೊಂಬರ್ತಾನಲ್ಲ ಅವನ್ನ ಚಿತ್ರದುರ್ಗದಿಂದ ಸ್ವಾಮಿನ ಕರ್ಕೊಂಬರೋನು ನಾಲ್ಕು ಸಾವಿರ ರೂಪಾಯಿ ಬಾಡಿಗೆಗೆ ಬಂದಿದ್ದವನು ಇದು ಅವಿವೇಕಿ ಬಾಡಿಗೆ ಬಂದು ಅವನು ತಲುಪ್ಸಿ ಹೋಗಿ ಹೊರಟೋಗಿಬಿಟ್ಟಿದ್ರೆ ಕೇಸ್ನಲ್ಲಿ ಇರ್ತಿರ್ಲಿಲ್ಲ ಇವತ್ತು ಬಂದು ಸೆಲ್ಫಿ ತೆಗೆಸ್ಕೊಂಡು ಅಲ್ಲೇ ನಿಂತ್ಕೊಂಡು ಆಮೇಲೆ ಮರ್ಡರ್ ಆದಮೇಲೆ ಬಾಡಿ ಅದಕ್ಕೆ ಹೋಗಿ ಆಯ್ತು ಹತ್ತು ಲಕ್ಷ ದುಡ್ಡು ಸಿಗುತ್ತಲ್ಲ ಅಂತ ಒದ್ದಾಡ್ತಿದ್ದಾರೆ ಇವತ್ತು ಅವರು ಕುಟುಂಬದವರು ಜೈಲಿಗೆ ಬಂದು ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬಂದು ಪರಪ್ಪನ ಅಗ್ರಹಾರಕ್ಕೆ ಹೋಗಿ ಇವನನ್ನು ಮಾತಾಡಿಸೋದಕ್ಕೂ ಕೂಡ ಕಾಸು ಕಾಸಿಲ್ಲ ಅವ್ರಿಗೆ ಅಂತ ಸಂಕಟದಲ್ಲಿ ಕುಟುಂಬದವರು ಇದ್ದಾರೆ ಹೆಂಡತಿ ಬಂದಿದ್ರೆ ಅಂತ ಮಾತಾಡ್ಸೋದಕ್ಕೆ ಅತ್ನಂತೆ ನಂದು ಏನೂ ತಪ್ಪಿಲ್ಲ ಇದರಲ್ಲಿ ವಿನಾಕಾರಣ ಸಿಕ್ಕಾಕೊಂಡ್ಬಿಟ್ಟೆ ಅಂತ ವಿನಾಕಾರಣ ಸಿಕ್ಕಾಕೊಂಡ್ಬಿಟ್ಟೆ ನಾನು ಅಂತ ಇದ್ದದ್ದು ಕಾರ್ ಡ್ರೈವರ್ ಆಗಿ ಕಾರ್ ಬಾಡಿಗೆ ಬಂದಿತ್ತು ಓಕೆ ಗೊತ್ತೇ ಇರಲಿಲ್ಲಪ್ಪ ಇದು ಕಿಡ್ನಾಪು ಅಂತ ಬಂದ ಬಿಟ್ಟ ಏನು ಕೆಲಸ ಇದೆ ಮುಗಿಸ್ಕೊಂಡು ಹೊರಟ ಅಷ್ಟು ಮಾಡಿದರೆ ಈ ಕೇಸ್ನಲ್ಲಿ ವಿಟ್ನೆಸ್ ಆಗ್ತಾಯಿದ್ದೆ ಇವತ್ತು ಅಕ್ಯೂಸ್ಡ್ ಯಾಕಾಗ್ತಿದ್ದ ನೋಡಿ ಮನೆಯಲ್ಲಿ ಬಡತನ ಹೆಂಗಿದೆ ಅಂದರೆ ಸಣ್ಣ ಸಣ್ಣ ಮಕ್ಕಳಿದ್ದಾರೆ ಮೂರನೇ ಕ್ಲಾಸ ನಾಲ್ಕನೇ ಕ್ಲಾಸ ಓದ್ತಾ ಇರೋದು ಸಣ್ಣ ಸಣ್ಣ ಮಕ್ಕಳು ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಅಂತ ಶಾಲೆ ತಯಾರಾಗಿ ಬಿಟ್ಟಿದ್ರು ತಾಯಿ ಮಕ್ಕಳ ಫೀಸ್ ಕಳ್ಸೋಕ್ಕೆ ಕಟ್ಟಕ್ಕೆ ದುಡ್ಡಿಲ್ಲ ಅಂತ ಒಬ್ಬ ಯು ಕೆ ಜಿ ಒಬ್ಬ ಮೂರನೇ ಕ್ಲಾಸ್ ಓದ್ತಾಯಿರೋರು ಸ್ಕೂಲ್ ಬಿಡ್ಸಕ್ಕೆ ತಯಾರಾಗಿದ್ದರು ಅವರು ಪುಣ್ಯಕ್ಕೆ ಸಿದ್ದರಾಮೇಶ್ವರ ಸ್ವಾಮೀಜಿ ಬೋವಿ ಗುರುಪೀಠದವರು ಮುಂದೆ ಬಂದಿದ್ದಾರೆ ನಾವು ಓದಿಸ್ತೀವಿ ಮಕ್ಕಳನ್ನು ಅಂತ ಎಸ್ ಜೆ ಎಸ್ ವಿದ್ಯಾಸಂಸ್ಥೆಯಲ್ಲಿ ನಾವು ಮಕ್ಕಳನ್ನ ಓದಿಸ್ತೀವಿ ಈ ವರ್ಷ ಫೀಸ್ ಕಟ್ಟಬೇಡಿ ಮುಂದಿನ ವರ್ಷ ಆದರೆ ಕಟ್ಟಿ ಅಂತ ಇವನು ರವಿ ದರ್ಶನ್ ಬರ್ಡೇ ದಿವಸ ಊಟ ಹಾಕಿಸ್ತಿದ್ನಂತೆ ಎಷ್ಟು ಜನರಿಗೆ ಹಾಕಿಸ್ತಿದ್ನೋ ಏನೋ ಮನೇಲಿ ಮಕ್ಕಳಿಗೆ ಯು ಕೆ ಜಿ ಇರೋ ಮೂರನೇ ಕ್ಲಾಸ್ ಓದ್ತಾ ಇರೋ ಮಕ್ಕಳ ಫೀಸಿಗೆ ಈಗ ದುಡ್ಡಿಲ್ಲ ಇದಕ್ಕೆ ಪುಣ್ಯ ಈ ಸ್ವಾಮೀಜಿ ಮುಂದೆ ಬಂದರು ಭಾಳ ಸ್ತುತ್ಯಾರ್ಹವಾದ ಕೆಲಸ ಅಪ್ಪ ಇವಂದು ಅಪ್ಪಂದೇನೋ ಬ್ಯಾಡ್ ಟೈಮು ಸಿಗಬಾರ್ದು ಕೇಸಲ್ಲಿ ಸಿಗಾಕೊಂಡಿದ್ದಾನ ನೀನು ಯಾವಾಗ ಬರ್ತಾನೋ ಏನೋ ಹೊರಗೆ ಬಟ್ ಒಬ್ಬರು ಮಾಡಿದ ತಪ್ಪಿಗೆ ಇನ್ನೊಬ್ರು ಶಿಕ್ಷೆ ಅನುಭವಿಸಬಾರ್ದು ಒಬ್ಬರು ಮಾಡಿದ ತಪ್ಪಿಗೆ ಇನ್ನೊಬ್ರು ಶಿಕ್ಷೆ ಅನುಭವಿಸ್ಬಾರ್ದು ರೇಣುಕಾ ಸ್ವಾಮಿ ತಪ್ಪು ಮಾಡ್ದ ಒಂದು ಫೇಕ್ ಇನ್ಸ್ಟಾಗ್ರಾಮ್ ಐ ಡಿ ಮಾಡ್ಕೊಂಡು ಅದರಲ್ಲಿ ಯಾರ್ಯಾರಿಗೂ ಕಂಡು ಕಂಡವ್ರು ಕಂಡು ಕಂಡಂಗೆ ಮೆಸೇಜ್ ಕಳಿಸಿದ ತಪ್ಪದು ಬಟ್ ಶಿಕ್ಷೆ ಅನುಭವಿಸ್ತಾ ಇರೋದು ಅವನು ಸತ್ತ ಮದುವೆಯಾದ ಒಂದು ವರ್ಷ ಕಳೆಯೋದ್ರೊಳಗಾಗಿ ಹೆಂಡತಿಗೆ ವೈಧವ್ಯ ವಯಸ್ಸಾದಾಗ ನಮ್ಮನ್ನು ನೋಡ್ಕಾನೆ ನಮ್ಮ ಮಗ ಅಂತ ಆಸೆಯಿಂದ ತಂದೆ ತಾಯಿ ಇದ್ರೆ ಎಲ್ಲದ ಇಡೀ ಕುಟುಂಬ ಶಿಕ್ಷೆ ಅನುಭವಿಸ್ತಾ ಇದೆ ಈಗ ಇಡೀ ಕುಟುಂಬ ಶಿಕ್ಷೆ ಈ ಒಂದು ಹಂಗೆ ಆಯ್ತು ಕತೆ ಸ್ವಾಮೀಜಿ ಮಾತಾಡಿದ್ದಾರೆ ಆ ತಾಯಿನೂ ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ಒಮ್ಮೆ ಏನೀಗ ಭಾಳ ಆರ್ಥಿಕವಾಗಿ ಸಂಕಷ್ಟದಲ್ಲಿರುವಂತಹ ಮಕ್ಕಳು ಅವರು ಕೌಟುಂಬಿಕ ಜೀವನದಲ್ಲಿ ಏರಿಳಿತಗಳನ್ನು ಕಾಣ್ತಿರುವಂತಹ ಹಿರಿಯರ ವಿಚಾರವಾಗಿ ಮಕ್ಕಳಿಗೆ ಶಿಕ್ಷಣದಿಂದ ವಂಚಿತರಾಗಬಾರ್ದು ಅನ್ನೋಂಥ ದೃಷ್ಟಿಕೋನದಿಂದ ಶಿಕ್ಷಣ ಮಾತ್ರ ಪ್ರಬುದ್ಧ ಜೀವನವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯತೆ ಇದೆ ಕಾರಣ ಅಂತಹ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ನಮ್ಮ ಶ್ರೀಮಠದಿಂದ ಅವರಿಗೆ ಉಚಿತವಾಗಿರುವಂಥ ಶಿಕ್ಷಣ ಕೊಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ ಶಿಕ್ಷಣಕ್ಕೋಸ್ಕರ ಮಠ ಯಾವಲೋ ತೆರೆದ ಬಾಗಿಲು ಇರುತ್ತೆ ಅಂತಹ ಮಕ್ಕಳಿಗೆ ಪ್ರಬುದ್ಧ ಜೀವನವನ್ನು ಕಟ್ಕೊಳ್ಳಿಕ್ಕೆ ಶಿಕ್ಷಣದ ಸೌಕರ್ಯವನ್ನ ನಾವು ಮಾಡಿಕೊಡ್ತಾ ಇದ್ದೇವೆ ಏನೀಗ ಸರ್ ಬಹಳ ಬೇಜಾರಾಗಿದ್ದಾರೆ ಅಳ್ತಾ ಇದಾರೆ ನಾನು ಏನೂ ತಪ್ಪು ಮಾಡಿಲ್ಲ ನನಗೆ ಯಾಕೆ ಶಿಕ್ಷೆ ಇಲ್ಲಿ ವಾತಾವರಣ ಸರಿ ಇಲ್ಲ ನನಗಲ್ಲಿ ಅಡ್ಜಸ್ಟ್ ಆಗೋಕ್ಕೆ ಆಗ್ತಾ ಇಲ್ಲ ನನಗೆ ನನ್ನ ಕೈಯಲ್ಲಿ ಇರೋಕ್ಕೆ ಸಾಧ್ಯ ಇಲ್ಲ ನಾನು ನಾನು ಸತ್ತೇ ಹೋಗ್ತೀನೇನೋ ಅಷ್ಟು ಬೇಜಾರಿದೆ ನನಗೆ ಅಂತ ಭಾಳ ಅಳ್ತಿದ್ದಾರೆ ಸರ್ ನಾವು ಒಂದು ದಿನ ಆಗ್ಲಲ್ಲ ಮಕ್ಕಳು ಮರಿ ಕಟ್ಕೊಂಡು ಕೆಲಸ ಬಿಟ್ಟು ಹೋದ್ರೂ ಅನ್ನು ಮಾತಾಡೋಕ್ಕೂ ನಮಗೆ ಟೈಮ್ ಸಿಗ್ತಿಲ್ಲ ಅಷ್ಟು ಹಿಂಸೆ ಆಗ್ತಿದೆ ಅವ್ರು ಪಪ ಬೇಕು ಪಪ ಬೇಕು ಅಂತ ಅಳ್ತಿದ್ದಾರೆ ಅವ್ರು ಬರೋಕ್ಕೂ ಆಗ್ತಿಲ್ಲ ನಾವು ಮಾತಾಡ್ಸೋಕ್ಕೂ ಆಗ್ತಿಲ್ಲ ನಾವು ಏನು ಮಾಡ್ಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ಸರ್ ಅಳದೆ ಒಂದು ಬಿಟ್ಟರೆ ನೀನು ಅಳದ್ ಬಿಟ್ಟರೆ ಇನ್ನೇನಿದೆ ಸರ್ ಏನು ಮಾಡೋಕ್ಕಾಗ್ತಿಲ್ಲ ಇಸ್ಲ ಅವ್ರು ಹೊರಗೆ ಬರೋಕ್ಕಾಗ್ತಿಲ್ಲ ನಮ್ಮ ಕರ್ಕೊಂಡ್ಬರೋಕ್ಕೂ ಆಗ್ತಿಲ್ಲ ಒಬ್ರು ನೋಡೊಬ್ಬರು ನೋಡಿ ಅಳದ್ರಲ್ಲೇ ಇದರೋ ಅದು ಏನು ಬಗೆರ್ಸ್ಕೊಳ್ಳೋಕೆ ಆಗ್ತಿಲ್ಲ ಸರ್ ನಮ್ಮ ನನ್ನಿಂದ ನಿಮಗೂ ಇಂಥ ನೋವು ಬಂತಲ್ಲ ಅಂತ ಅದನ್ನೂ ಹೇಳಿ ಅಳ್ತಾರೆ ಜೀವನಕ್ಕೆ ತೊಂದರೆ ಆಗಿರುವಾಗ ಎಜುಕೇಷನ್ ತೊಂದರೆ ಆಗುತ್ತೆ ತಾನೆ ನಾನು ಬಿಡಿಸಿದ್ದೆ ಆಮೇಲೆ ಸ್ಕೋವಿ ಗುರುಪೀಠದಲ್ಲಿ ಓದ್ತಾ ಇದ್ದರು ಒಬ್ಬನ ತರ್ಡ್ ಒಬ್ನ ಎಲ್ ಕೆ ಜಿ ನಾನು ಬಿಡಿಸಿಬಿಟ್ಟಿದ್ದೆ ಆಮೇಲೆ ಅವರೇ ಪ್ರಿನ್ಸಿಪಾಲೇ ಫೋನ್ ಮಾಡಿ ಈ ವರ್ಷ ಕಳಿಸಿ ಅಮ್ಮ ನಾವು ಫ್ರೀಯಾಗೆ ನಿಮ್ಮ ಮಕ್ಳಿಗೆ ಎಜುಕೇಷನ್ ಕೊಡಿಸ್ತೀವಿ ನೋಡಿ ಗೊತ್ತಿದೆ ಏನು ಮಾಡ್ತೀವಿ ಪರಿಸ್ಥಿತಿ ಹಿಂಗಿದೆ ಕಳಿಸಿ ನಾವು ನೆಕ್ಸ್ಟ್ ಇಯರ್ ಇಂದ ರೀ ವರ್ಷ ಫ್ರೀ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಸರ್ ಅದು ಕಳಿಸಿದ್ದೀನಿ ಫುಲ್ ಎಜುಕೇಷನ್ ನಾನು ಓದಿಸ್ತೀನಿ ಅಂತ ಹೇಳಿದರೆ ಸರ್ ನಾವು ಒಂದು ಸ್ವಲ್ಪ ಕಟ್ಟಿದ್ವಿ ಮಿಕ್ಕಿದ್ದು ಫ್ರೀ ಮಾಡ್ಕೊಡ್ತೀನಿ ಅಂತ ಹೇಳಿದಾರೆ ಸರ್ ಶ್ರೀಗಳು ಅದೇ ಸರ್ ನಾ ಫ್ರೀ ಎಜುಕೇಶನ್ ಮಾಡಿಸ್ಕೊಡ್ತೀನಿ ನಮ್ಮ ಈ ವರ್ಷ ಅಂತ ಹೇಳಿದ್ರು ಬಹಳ ಅಷ್ಟೇ ಸಹಾಯ ಕುಟುಂಬಕ್ಕೆ ಮಕ್ಕಳ ಶಿಕ್ಷಣದಿಂದ ವಂಚಿತರಾಗಬಾರ್ದು ಯಾವ ಕಾರಣಕ್ಕೂ ಅಪ್ಪ ಅನುಭವಿಸ್ತಿದ್ದಾನೆ ನೋಡಿ ಮಕ್ಕಳು ಕೂಡ ಮೂರನೇ ಕ್ಲಾಸಿನ ಮಗು ಹೆಂಗೆ ಅನ್ನಿಸ್ಬೋದು ಪಕ್ಕದಲ್ಲಿ ಕುಳಿತೆ ಯಾವುದೋ ಮಗು ನಿಮ್ಮಪ್ಪ ಮರ್ಡರ್ ಕೇಸಲ್ಲಿ ಜೈಲಲ್ಲಿದ್ದಾನಲ್ಲ ಅಂದ್ಬಿಟ್ರೆ ರೇಣುಕಾ ಸ್ವಾಮಿಯ ಇನ್ನೂ ಹುಟ್ಟಲ್ಲಿರುವ ಮಗುವಿಗೆ ಮುಂದೆ ಅಪ್ಪ ಕಂಡು ಕಂಡವ್ರಿಗೆ ಮೆಸೇಜ್ ಹಾಕ್ತಿದ್ನಲ್ಲ ಹುಡುಗಿರಿಗೆ ಹಾಕ್ತಿದ್ನಂತೆ ಹೌದಾ ಅಂತ ಅಂದ್ಬಿಟ್ರೆ ಏನಾಗಬಾರ್ದಾ ಮಕ್ಕಳ ಭವಿಷ್ಯ ಹೆಂಗೆ ಆಗಬಾರ್ದು ಅಂತ ದುರಂತ ಈ ಡಿ ಬಾಸ್ ಅಭಿಮಾನಿಗಳಲ್ಲಿ ಒಂದು ಮನವಿ ಮಾಡಿರಂತೆ ರೀಲು ರೀಲ್ಸ್ ಮಾಡೋದು ಟ್ರೋಲ್ ಮಾಡೋದು ಎಲ್ಲ ಮಾಡೋ ಇವರು ಇವು ಹೋಗ್ರಿ ಇವರು ಫ್ಯಾಮಿಲಿಗೆ ಹೋಗ್ರಿ ಅಟ್ಲೀಸ್ಟ್ ಒಂದು ತಿಂಗ್ಳು ರೇಷನ್ ಯಾರು ಕೊಡಿಸ್ಬನ್ನಿ ರೇಣುಕಾ ಸ್ವಾಮಿ ಕುಟುಂಬಕ್ಕೆ ನೀವೇನು ಮಾಡೋದಿಲ್ಲ ಅದು ಗೊತ್ತು ನನಗೆ ಇವ್ರಿಗೆ ಯಾವುದೂ ಜೊತೆಗೆ ಹೋಗಿದಾರಲ್ಲ ಬಡವ್ರ ಮನೆ ಮಕ್ಕಳು ಮರ್ಡ್ರ್ ಕೇಸಲ್ಲಿ ಒಳಗೆ ಹೋಗಿದಾರಲ್ಲ ಹೋಗಿ ಅವ್ರ ಮನೆಗೆ ಒಂದು ತಿಂಗಳ ರೇಷನ್ ಬೇಕಾ ಮಕ್ಕಳದೇನು ಫೀಸ್ ಕಟ್ಟಿದಾರಾ ಇಲ್ವಾ ಮನೆ ಸೋರ್ತಾ ಇದೆಯಾ ನೋಡ್ಕೊಂಬನ್ನಿ ಅವ್ರನ್ನೊಂದು ಸಲ ಹೋಗಿ ಏ ಒಂಚೂರು ಸಹಾಯ ಮಾಡಬೇಕಲ್ಲ ಕೈದಿ ನಂಬರ್ ಸಿಕ್ಸ್ ಜೀರೋ ಒನ್ ಸಿಕ್ಸ್ ಸಿಕ್ಸ್ ಒನ್ ಅಂತೇನೋ ಬೈಕ್ ಮೇಲೆ ಹಾಕಿಸ್ಕೊಂಡು ಓಡಾಡ್ತಿದಾರಂತೆ ಅಯ್ಯೋ ರಾಮ ಅಭಿಮಾನ ಇದ್ದರೆ ಅದನ್ನು ಹಿಂಗಾರು ತು ತೋರಿಸ್ಕೊಳ್ಳಿ ಅದನ್ನು ಹೋಗಿ ಅವ್ರ ಮನೆಗೆ ಆ ಮಂಡ್ಯದಲ್ಲಿದ್ದಾನೆ ಪಾಪ ಬಂದು ಜೈಲಲ್ಲಿ ಕೂತ್ಕೊಂಡಿದ್ದಾನೆ ನಂದೀಶಾ ಕಬ್ಬು ಕಡಿದು ಕೂಲಿ ತಗೊಂಡು ಜೀವನ ಮಾಡ್ತಾ ಇದ್ದಾರ ಅವ್ರ ತಂದೆ ತಾಯಿ ಮಾಡ್ತಾ ಇದ್ದರು ಇನ್ನು ಮುಂದೆ ಕತೆ ಅವ್ರದ್ದು ಹೋಗರ ಅವ್ರ ಮನೆಗೆ ಏನು ಸಹಾಯ ಬೇಕು ಕೇಳ್ರಿ ಎಲ್ಲ ಸೇರಿಸ್ಕೊಂಡು ಒಂದು ಹತ್ತು ಸಾವಿರ ಮನೆಗೆ ಕೊಟ್ಟು ಬರೋದು ದೊಡ್ಡದಲ್ಲ ನಿಮಗೆ ರೀಲ್ಸು ಮಾಡಿರಂತೆ ಟ್ರೋಲು ಮಾಡಿರಂತೆ ಅದನ್ನ ಮಾಡಿ ಫಸ್ಟು ಡಿ ಬಾಸ್ ಅಭಿಮಾನಿಯಾಗಿದ್ದ ಕೂತ್ಕೊಂಡಿದ್ದಾರೆ ಇವತ್ತು ಕಂಬಿ ಅಣಿಸ್ತಾ ಇದ್ದಾರೆ ಜೈಲಲ್ಲಿ ವಕೀಲರನ್ನಿಡಬೇಕು ಅಂದರೆ ಹೌದು ಅದನ್ನೂ ಮಾಡ್ಬೇಕಾ ಅಂತಾರೆ ನಂದೀಶ್ ಕುಟುಂಬದವರು ಅದನ್ನೂ ಮಾಡ್ಬೇಕಾ ಹೆಂಗೆ ಯಾವ ವಕೀಲರು ಎಲ್ಲಿಂದ ತರೋಣ ವಕೀಲರನ್ನ ಅಂತ ೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್